ಅಜ್ಜಿ ಅದು ಹಂಗಲ್ಲೇ ಇಲ್ಲೋಡ ಈ ಚಿತ್ರದಲ್ಲಿ ತೋರಿಸಿರಲ್ಲ ಹಿಂಗೆ ಅದನ್ನ ಜೋಡಿಸ್ಬೇಕು ಅಂತ ಈ ಥರದ ಮನೆ ನೀನು ಅದಲ್ಲೇ ಅಲ್ಲೇನೋರ್ಸಂಗೆ ಏನ್ ತಕ್ಕ ಮಾಡ್ಬೇಕು ನಾವು ನಾವೇ ಕಟ್ಟನಾ ಸೇರ್ಸು ಇಲ್ಲೋಡ ಇದು 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 ನೋಡು ನೋಡಿ ಎಷ್ಟು ಗಣಾತ ಅಂತ ಆದ್ರ ಯಾವ ಯಾವ ಆಟ ಸಾಮಾನು ಬಂದವ ನಮ್ಮ ಕಾಲದಲ್ಲೆಲ್ಲ ಚಿಪ್ಪಾತ ನಾವಾತು ಎಲ್ದ ಬಿಳದಲ್ಲಿ ಹೂಡದ ಎರಡಲ್ಲ ಅಳ್ಳಲ್ಲ ಮೂರು ಬಿಡ್ದಲ್ಲಿ ಹೂಡೋದು ಗಲ್ಟ ಆದ್ರ ಮೇಲೆ ಇಡೋದು ಸಾರೋ ಪಲ್ಯ ಬೇಕಾದಂಗೆ ಬೇಯ್ಸಿದು ಅಂದ್ಕೊಳೋದು ಅಡಿಗೆ ಆಟ ಆಡದ ಇದೇ ಆಟ ನಮಗೆ ಮತ್ತೆಂತ ಹಾಗಾದ್ರೆ ನೀವು ಆಟ ಆಡ್ತಿದ್ರಿ ಅಜ್ಜಿ ಅವಾಗ ಅಲ್ಲ ಹ್ಞೂ ಆಡ್ತಿದ್ದಾರ ದಿನವೇನು ಮುಂಚಿರಲ್ಲ ಹಾಗೆ ಆಟ ಆಡ್ತಾ ಕೂರೋಕೆ ಬಿಡ್ತಿಲ್ಲ ನಮ್ಮ ಪುರುಷರು ಬೇಕಿತ್ತಲ್ಲ ಆಡಕ್ಕೆ ಹೀಗೆ ಏನೋ ಅಬ್ಬನ ಕಾಯೋಕ್ಕೆ ಹೋದಾಗ ಹಕ್ಕಿ ಮನೆ ಕಾಯೋಕ್ಕೆ ಹೋದಾಗ ಇಲ್ಲೇ ಇದೆ ಸಂದಿಲ್ಲ ಇಲ್ಲ ನಮ್ದೊಂದು ಆಟ ಮತ್ತಂತ ಹಕ್ಕಿ ಮನೆ ಅಂದರೆ ಎಂತ ಅಜ್ಜಿ ಅಲ್ಲ ಆಟ ಆಡೋಕ್ಕಾಗೆ ನಿಮ್ಗೊಂದು ಮನೆ ಕೊಡ್ಸ್ಕೊಡ್ತಿದ್ರಾ ಮತ್ತೆ ಹ್ಞೂ ನೋಡೀಗ ಆಟ ಆಡಕ ನಮ್ಗೊಂದು ಹಂಗೆಲ್ಲ ಮತ್ತೆ ಮತ್ತೆಂತ ಅಕ್ಕೇ ಮನೆ ಅಂದ್ರೆ ಕೊಬ್ಬಿನ ಗದ್ದೆ ಎಲ್ಲಾ ಕಾವಲು ಮಾಡಕ್ಕೆ ಅಂತ ಸಣ್ಣದೊಂದು ಮನೆ ತರ ಕೊಟ್ಟಿದ್ದ ಮತ್ತೆ ಮತ್ತೆಂತ ಅಲ್ಲ ಮೇಲೊಂದು ಹುಲ್ಲಿಂದ ಮಾಡೋ ಹುಲ್ಲಾದರೂ ಆತ ಸಾಗ್ಯಾರು ಆತ

ಹಾಂಗೆ ಸಾಧಾರಣ ನನ್ನ ಬುದ್ಧಿ ಬರೋ ತನಕ ನಮ್ಮ ಮನೆಯಲ್ಲಿ ಅದೇ ಹುಲ್ಲೇ ಹೊತ್ತಿದ್ರಪ್ಪ ಹಾಂಗೆ ಕೇವಿ ಬಡಿಯ ಮಂಚಕ್ಕೆ ಮಂಚ ಅಂತ ಹೇಳ್ತಿದ್ದಿದ್ದು ಓ ಹೌದನೆ ಅಜ್ಜೆ ಹುಲ್ಲಲ್ಲೇ ಮನೆ ಮಾಡ್ತಿದ್ರ ಅವಾಗ ಹುಲ್ಲಲ್ಲೇ ಮನೆ ಮಾಡೋದಲ್ಲ ಮನೆ ಮಾಡಿ ಹುಲ್ ಹೊತ್ತಿದ್ದು ಅಷ್ಟೆಯ ಹುಡುಗ ನಂಗೆ ನಿಂಗೆ ಹೇಳ್ತಾ ಕೂಡ ಸಾಧ್ಯ ಎಲ್ಲಿ ನಟ್ಲಾಗ ಓಹೋ ಏನು ಅಜ್ಜಿ ಮಮ್ಮಕ್ಕಂದು ಆಟ ಆತ ಅದಿಯಲ್ಲ ಅಲ್ಲ ನೀನೇನು ದಿನ ಹೋದಂಗೂ ಸಣ್ಣ ಬಾಲಿ ಆತ ಹೋತಿಯೇನೆ ಆ ಹುಡುಗನ ಜೊತೆ ಸೇರ್ಕೊಂಡು ಆಟ ಆಡ್ತಾ ಕೂತೀಯಲ್ಲ ಹಂಗಾರೆ ಅಲ್ಲ

ಅಜ್ಜಿ ನೋಡಿ ಅಲ್ಲಿ ಚೆನ್ನಾಗಿ ಓಡಿಸ್ತಾ ಇದೆ ನಿಮಗ ಆತದ ಎಂತ ಅಂದೆ ಅಜ್ಜಾರ್ ಕೊಡ್ಸ್ತದೆ ನೀವಾರ್ ಕೊಡ್ಸಲ್ಲ ಅಂತೀಯ ತಗದು ಹೇಳಿದ್ರು ಈಗ ಅಯ್ಯೋ ಅಜ್ಜ ಅಜ್ಜ ನಾನು ಹಂಗ ಹೇಳಿದಲ್ಲ ಅಣ್ಣ ನಿಮಗೆ ಎಂತ ಆಗಿದೆ ನಿಮಗೆ ಆ ಹುಡುಗ ಆಟ ಆಡಕ್ಕೆ ಬತ್ತಿರನ ಅಂತ ಹೇಳ್ತಾ ಇದೆ ಪಾಪ ಅಷ್ಟೇ ಆಸೆ ಮಾಡಿ ಅದಕ್ಕೆ ಹೊಡಿಯಕ್ಕೆ ಹೋಗ್ತಿರಲ್ಲ ನಿಮ್ಮ ಕೆಪ್ಪ ಕಿವಿ ವಾಲ್ ಹೆಕ್ಕ ಹಾ ಏನು ನಿನ್ನ ಹೊಗಳು ಬಿಟ್ಲಲ್ಲ ಮಮ್ಮಗನ ಬಿಟ್ರಲ್ಲ ಅನ್ಸೋತ್ ನಿಮಗೆ ನನಗೆ ಅಂತ ಹೇಳಿದ್ರು ಒಡ್ಡಿಲ್ಲ ನೋಡ ಅವನ ಪರನೇ ವಹಿಸ್ಕೊಂಡು ಮಾತಾಡ್ತೀಯಾ ಕೆಪ್ಪ ಕಿಂಗಿ ವಾಡಿ ಹಾಕಿ ಏನು ಮಗ ನೀನು ಹೇಳಿ ನಾನು ಹೇಳಿದೆ ನಿಂಗೆ ಅಜ್ಜಿಗೆ ಕುತ್ಕೊಂಡು ಆಡೋಣ ಅಂತ ಕೇಂದ್ರ ನನ್ನ ಮಾತು ಹೌದು ಅಜ್ಜಿ ಈ ಅಜ್ಜಿನ ಹತ್ರ ಮಾತ್ರ ಆಡಬಾರ್ದು ಅಲೇ ಸುದ್ರ ನಿಮ್ಮಪ್ಪಲ್ಲಿ ಹೇಳಿದ್ದು ಆ ಹುಡುಗಗೊಂದು ಆಟ ಸಾಮಾನು ತಂದು ಕೊಟ್ಟಿರ್ಕೆ ಏನು ದುಡ್ಡು ಹುಡಿ ಹಾರಿಸ್ತಾರೆ ಅಂತಾರೆ ಹಂಗಾರೆ ಅವಿ ನೀ ಮನೆ ಮಕ್ಕಳಲ್ಲ ಒಂದು ಆಟ ಸಾಮಾನು ತಂದು ಕೊಡೋಂಗಿಲ್ಲ ನೀವು ನೀವು ಈ ಥರ ಬಸವಣ್ಣನ ಹಂಗಿರೋದಕ್ಕೆ ನಿಮ್ಮ ಸಲಿಗೆ ಕಂಡುಕೊಂಡೇ ಅವರಷ್ಟು ಮಾತಾಡೋದು ಸಾಕು ಸುಮ್ಮನೆ ಇರು ಮಾರತಿ ಏನಾದ್ರೂ ಒಂದು ಹೇಳ್ತಾನೆ ಇರಬೇಕು ನೀನು ವಯಸ್ಸಾದರು ಒಂದೊಂದು ಮಾತು ಹಂಗೆ ಆಡ್ತಾರೆ ಆಡದಕ್ಕೂ ಏನಾತೀಗ ಈಗ ನೀನೇನು ಹೋಗಿ ಬಂಗಾರ ತಂದ್ಕೊಂಡು ಸುಳ್ಳ ಅದಕ್ಕೆ ಅರ್ಧ ಸಿಟ್ಟಿಗೆ ಹೇಳ್ತಾ ಇದಾರೆ ಅವರು ಸುಮ್ಮನೆ ಇರು ಈಗ ಇನ್ನೇ ಬೇಡ ಬೇಡ ಅಂದಂಗು ಹಠಾಕಟ್ಟು ಒಂದಿಷ್ಟು ಆಟ ಸಾಮಾನು ಅಂತ ತಂದೆ ಆಟ ಸಾಮಾನು ಏನು ಬರ್ಗಲಾಗಿದ್ವಾ ಮನೇಲಿ ಮಕ್ಕಳಿಗೆ ಅಲ್ಲ ಆತು ನೋಡಿದ್ರೆ ಆ ಆತರ ಹಾಕಿ ಕೂತದೆ ಅದು ಬೇರೆ ಸಿಟ್ಟದೆ ಅವರಿಗೆ ನಾವು ಹಿಂಗೆ ಮಾಡ್ತಾ ಇದ್ರೆ ಮತ್ತೆ ಹೇಳ್ದೆ ಬಿಡ್ತಾರ ಹ್ಮ್ ತಪ್ಪು ಈಗ ಹೇಳಿ ಊಟಕ್ಕೆ ಹೇಳಿ ಒಂಚೂರು ಯಾಕೆ ನಾನು ಯಾಕೆ ಹೇಳ್ಬೇಕು ನಿಂಗೆ ಬಾಯಿಲ್ಲ ಹೋಕಾರಿ ನೋಡೋಣ ನಾನು ಅಲ್ಲಿ ಹೋದಕ್ಕು ನಿಮ್ಮ ಅಪ್ಪ ಮತ್ತೆ ಹೋಗಕ್ಕೆ ಶುರು ಮಾಡ್ತಾರೆ ಹೋಗು ಒಂಚೂರು ಊಟಕ್ಕೆ ಕರೆದು ಬರಲಿ ಅಮ್ಮ ಅಪ್ಪನ ಊಟಕ್ಕೆ ಬರಕ್ಕೆ ಹೇಳು ನೀನು ಊಟಕ್ಕೆ ಬಾರೆ ಎಲ್ಲ ಉಣ್ಣನ ಹಾಂ ಪುಲ ಏಳ್ ಏಳ್ ಊಟಕ್ಕೆ ಹೋಗಣ ಏಳ್ ಅಲ್ಲ ಹಂಗೆ ನಿಂತೆ ಬಿಟ್ರಲ್ಲ ಅದೇನದ ಏಳ್ ನಡೀರಿ ಊಟಕ್ಕೆ ಹೋಗಣ ನಡೀರಿ ನಂಗೆ ಊಟ ಬೇಡ ತಿಂಡಿ ಬೇಡ ಇವತ್ತು ಹೋಗು ನೀ ಬೇಕಾದ್ರೆ ಉಣ್ಣು ಹೋಗು ನಾ ಮಲ್ಕಿತೀನಿ ಮಕ್ಕಳು ಮಾಡ್ದಂಗೆ ಮಾಡ್ತೀರಪ್ಪ ಕೇಳಿದವರ ಮಾತು ಕೇಳಲ್ಲ ನಿಂದೊಂದು ಕಾಟ ನಂಗೆ ಹಾಲಯ್ಯ ಅಂತ ಮಾದಪ್ಪಜ್ಜಿಗೆ ಎಂತ ಸಿಟ್ಟು ಬಂದದೆ ಅಂತ ಕೇಳ್ರಾ ಸಿಟ್ಟು ಮತ್ತೆ ಅಂತ ಇಲ್ಲ ಅವರಿಗೆ ಅಂತ ಇಟ್ಕೊಂಡು ದುಡ್ಡಲ್ಲ ಈಗ ಖಾಲಿ ಮಾಡಿವಲ್ಲ ಅದು ಒಂದು ಬದಿ ಸಿಟ್ಟು ಅವರಿಗೂ ಉಂಗ್ಲಬೇಕಂತೆ ಅದನ್ನ ತಂದು ಕೊಡ್ಲಾ ಅನ್ನೋದೊಂದು ಸಿಟ್ಟು ಸಾಸೆ ಒಟ್ಟು ದುಡ್ಡು ಖರ್ಚು ಮಾಡಿ ಬಂಗಾರ ತಂದ್ಕೊಳ್ಳೋದಲ್ಲ ಅನ್ನೋದೊಂದು ಸಿಟ್ಟು